ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಜಾಹ್ನವಿ ಕಾರ್ತಿಕ್. ತಾವು ಕಂಡ ದಿನದ ಪ್ರಮುಖ ಸುದ್ದಿಯನ್ನ ನೇರವಾಗಿ ನಿಮ್ಮ ಮುಂದಿಡ್ತಾರೆ ನಮ್ಮ ರಿಪೋರ್ಟರ್ಸ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಮಠಗಳಿಗೆ ಸಿಗುವ ಅನುದಾನಕ್ಕೂ ಶೇಕಡಾ 30%ರಷ್ಟು ಕಮಿಷನ್ ಕೊಡಬೇಕು. ಸರ್ಕಾರದ ವಿರುದ್ಧ ದಿಂಗಾಲೇಶ್ವರ ಸ್ವಾಮೀಜಿ ಗಂಭೀರ ಆರೋಪ. ಸ್ವಾಮೀಜಿಗಳ ದುಡ್ಡನ್ನು ಬಿಡಲ್ಲ ಎಂದು ಸಿದ್ದರಾಮಯ್ಯ ವಾಗ್ದಾಳಿ. ಕೈಕೊಟ್ಟ ಸಿಸಿ ಕ್ಯಾಮೆರಾ, ಹುಬ್ಬಳ್ಳಿ ಗಲಭೆ ತನಿಖೆಗೆ ಹಿನ್ನಡೆ. ಎಲ್ಲ ಆರೋಪಿಗಳಿಗೆ ಏಪ್ರಿಲ್ 30ರವರೆಗೆ ನ್ಯಾಯಾಂಗ ಬಂಧನ. ಕೋರ್ಟ್ ಮುಂದೆ ಬಂಧಿತರ ಪೋಷಕರ ಹೈಡ್ರಾಮಾ. ಐನೂರ 45 ಪಿಎಸ್ಐ ಹುದ್ದೆ ನೇಮಕಾತಿಯಲ್ಲಿ ಭಾರೀ ಗೋಲ್ಮಾಲ್. ಬಿಜೆಪಿ ನಾಯಕಿ ದಿವ್ಯಾ ಹಾಗರಗಿ ಶಾಲೆಯಲ್ಲಿ ಸಿಐಡಿ ಪೊಲೀಸರ ಶೋಧ. 4 ದಿನಗಳಿಂದ ನಾಪತ್ತೆಯಾಗಿರೋ ದಿವ್ಯಾ ಪತಿ ಅರೆಸ್ಟ್. ಕೆಲಸ ಕೊಟ್ಟಿದ್ದ ಮಾಲೀಕನ ಮನೆಗೆ ಕನ್ನ ಹಾಕದೋನು ಅರೆಸ್ಟ್. 4ನೇ ದಿನದಲ್ಲಿ ಪ್ರಕರಣ ಭೇದಿಸಿದ ಪೊಲೀಸರು. ಮಂಡ್ಯದಲ್ಲಿ 6 ಮಂದಿ ಅರೆಸ್ಟ್. 3 ಕೆಜಿ ಚಿನ್ನಾಭರಣ, ಹಣ ವಶ. ಕ್ರಿಪ್ಟೋ ಕರೆನ್ಸಿ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ. ಸಬೂಬು ಹೇಳಿ ಶೇರ್ ಹ್ಯಾಶ್ ಆಪ್ ಕ್ಲೋಸ್ ಮಾಡಿದ್ದ ನಯವಂಚಕರು. ಕೊನೆಗೂ 4 ಆರೋಪಿಗಳನ್ನ ಬಲೆಗೆ ಬೀಳಿಸಿದ ಸಿಸಿಬಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.